ನಕಲಿ ಮತದಾನ ತಡೆಯಲು ಮತದಾರರ ಗುರುತಿನ ಚೀಟಿಯೊಂದಿಗೆ ಆಧಾರ್ ಸಂಖ್ಯೆ ಜೋಡಿಸಲು ಅವಕಾಶ ಕಲ್ಪಿಸುವ ಚುನಾವಣೆ ಸುಧಾರಣೆ ತಿದ್ದುಪಡಿ ಮಸೂದೆ 2021 ಕ್ಕೆ ಲೋಕಸಭೆಯಲ್ಲಿಂದು ಅನುಮೋದನೆ ನೀಡಲಾಗಿದೆ. ಕಾನೂನು ಮತ್ತು ನ್ಯಾಯ ಖಾತೆ ಸಚಿವ ಕಿರಣ್ ರಿಜಿಜು ಈ ಮಸೂದೆಯನ್ನು ಕೆಳಮನೆಯಲ್ಲಿ ಮಂಡಿಸಿದರು. ಕಾಂಗ್ರೆಸ್ ಸದಸ್ಯರಾದ ಅಧೀರ್ ರಂಜನ್ ಚೌಧರಿ ಮತ್ತು ಮನೀಶ್ ತಿವಾರಿ ಹಾಗೂ ಎಡಪಕ್ಷಗಳ ಸದಸ್ಯರು ಈ ಮಸೂದೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮತದಾನ ಮೂಲಭೂತ ಹಕ್ಕು, ಇದು ಸುಪ್ರೀಂ ಕೋರ್ಟ್ ತೀರ್ಪಿನ ಹಾಗೂ ಆಧಾರ್ ಕಾಯ್ದೆಗೆ ವಿರುದ್ಧವಾಗಿದೆ ಎಂದು ಪ್ರತಿಪಾದಿಸಿ ಮಸೂದೆಯನ್ನು ಹಿಂಪಡೆಯಲು ಆಗ್ರಹಿಸಿದರು. ಅಸಾದುದ್ದೀನ್ ಓವೈಸಿ ಆಧಾರ್ ಜೋಡಣೆ ಗುಪ್ತ ಮತದಾನದ ಹಕ್ಕನ್ನು ಉಲ್ಲಂಘಿಸುತ್ತದೆ, ಹೀಗಾಗಿ ಮತಕ್ಕೆ ಹಾಕಬೇಕು ಎಂದು ಒತ್ತಾಯಿಸಿದರು. वोटिंग इज अ लीगल राइट, चुनाव में वोट देना एक लीगल अधिकार है और इसलिए सरकार पर उत्तर ರಿಜಿಜು सदस्य आरोप निराधार वागिदे. ಅವರು ಮಸೂದೆಯ ಉದ್ದೇಶವನ್ನೇ ಅರ್ಥ ಮಾಡಿಕೊಂಡಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಸದಸ್ಯರು ತಪ್ಪಾಗಿ ಅರ್ಥೈಸುತ್ತಿದ್ದಾರೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ಪುಟ್ಟುಸ್ವಾಮಿ ಕೇಸ್ ಜಜ್ಮೆಂಟ್ ಲಿಗಾಲಿಟಿ ಆಫ್ ದಿಸ್ ಆಕ್ಷನ್ ವಿಚ್ ಆರ್ಟಿಕಲ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಲಾ ಯೆ ಬಿಲ್ಕುಲ್ ಕ್ವಾಲಿಫೈ ಹೋತೆ ಹೈ ಕ್ಯೂಂಕಿ ಹಮ್ ಏಕ್ ಕಾನೂನ್ ಬನಾ. ಮತದಾರರ ಪಟ್ಟಿ ವಿಶ್ವಾಸಾರ್ಹವಾಗಿರಬೇಕು. ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 17ರಂತೆ ಯಾವುದೇ ಮತದಾರ ಒಂದು ಕ್ಷೇತ್ರದ ಹೊರತಾಗಿ ಮತ್ತೊಂದು ಕಡೆ ಮತದಾರರಾಗಿ ನೋಂದಾಯಿಸಿಕೊಳ್ಳುವಂತಿಲ್ಲ. ಹೀಗಾಗಿ ನಕಲಿ ಮತದಾರರನ್ನು ಮತ್ತು ನಕಲಿ ಮತದಾನವನ್ನು ನಿಗ್ರಹಿಸಲು ಸರ್ಕಾರ ಬಯಸುತ್ತದೆ ಎಂದರು. ಚುನಾವಣೆ ಸುಧಾರಣೆ ಮಸೂದೆ ಕುರಿತು ವಿವರ ನೀಡಿದ ಅವರು, ಚುನಾವಣಾ ಸುಧಾರಣಾ ಕಾಯ್ದೆಯಲ್ಲಿ ಕೆಲವೊಂದು ಲೋಪಗಳಿದ್ದು ಸರ್ಕಾರ ಚುನಾವಣಾ ಆಯೋಗದೊಂದಿಗೆ ಚರ್ಚಿಸಿ ಈ ತಿದ್ದುಪಡಿ ಮಸೂದೆ ತಂದಿದೆ ಎಂದರು. 18 ವರ್ಷ ತುಂಬಿದ ಮತದಾರರಿಗೆ ವರ್ಷದಲ್ಲಿ 4 ಹಂತದಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಲಭಿಸಲಿದೆ ಎಂದು ಅವರು ತಿಳಿಸಿದರು. ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಈ ಮಸೂದೆ ಮಹತ್ವದ್ದಾಗಿದ್ದರೆ ಆತುರ ಆತುರವಾಗಿ ತರುವ ಅಗತ್ಯವಿರಲಿಲ್ಲ, ಮಸೂದೆ ಸ್ಥಾಯಿ ಸಮಿತಿಗೆ ವಹಿಸಿ ಎಂದರು. ಇದಕ್ಕೆ ಉತ್ತರಿಸಿದ ರಿಜಿಜು, ಸ್ಥಾಯಿ ಸಮಿತಿಗೆ ಹೋಗಿಯೇ ಈ ಮಸೂದೆ ಸದನಕ್ಕೆ ಬಂದಿದೆ ಎಂದು ಸಮಿತಿಯ ವರದಿ ಓದಿ ಹೇಳಿದರು. ಗದ್ದಲದ ನಡುವೆಯೇ ಸದನ ಈ ತಿದ್ದುಪಡಿ ಮಸೂದೆಗೆ ತನ್ನ ಅನುಮೋದನೆ ನೀಡಿತು. ಈ ಮಧ್ಯೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪೂರಕ ಬೇಡಿಕೆಗಳ ಕುರಿತಂತೆ ಉತ್ತರ ನೀಡಿ ರೈತರ ಅನುಕೂಲಕ್ಕಾಗಿ ರಸಗೊಬ್ಬರದ ಮೇಲಿನ ಸಬ್ಸಿಡಿ ಹೆಚ್ಚಳದಂತಹ ಮಹತ್ವದ ವಿಚಾರಗಳಿಗೆ ಸಂಬಂಧಿಸಿದಂತೆ ಪೂರಕ ಬೇಡಿಕೆ ಮಂಡಿಸಲಾಗಿದೆ ಎಂದರು. ಸದನ ಧ್ವನಿಮತದ ಅಂಗೀಕಾರ ನೀಡಿತು. ಈ ನಡುವೆ ಪ್ರತಿಪಕ್ಷದ ಕೆಲವು ಸದಸ್ಯರು ಸದನದಲ್ಲಿ ಫಲಕ ಹಿಡಿದು ಗದ್ದಲ ಉಂಟು ಮಾಡಿದಾಗ ಸ್ಪೀಕರ್ ಸದಸ್ಯರಿಗೆ ಕಲಾಪ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಆದರೂ ಪ್ರತಿಪಕ್ಷ ಸದಸ್ಯರು ನಾನಾ ಬೇಡಿಕೆಗಳನ್ನು ಮುಂದಿಟ್ಟು ಗದ್ದಲ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಹಲವು ಬಾರಿ ಮುಂದೂಡಿಕೆಗೆ ಸದನ ಸಾಕ್ಷಿಯಾಯಿತು. ಅಂತಿಮವಾಗಿ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು.